ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಅಕ್ಟೋಬರ್ ಮೂರನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ಆತನ ಪ್ರೀತಿಯಲ್ಲಿ ನೆಲೆಯಾಗಿರುವಂತೆಯೇ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನನ್ನ ಪ್ರೀತಿಯಲ್ಲಿ ನೆಲೆಯಾಗಿರುವಿರಿ ಒಡಂಬಡಿಕೆಗಳಲ್ಲಿ ಯೋಹಾನನು ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ಹತ್ತನೇ ವಚನ ಅತಿ ಪ್ರಿಯರೇ ಕರ್ತನ ವಾಕ್ಯವನ್ನು ಗೌರವಿಸುವುದರ ವಿಷಯದಲ್ಲಿ ಹಿಂದೆಂದಿಗಿಂತಲೂ ಹೆಚ್ಚು ಜಾಗರೂಕರಾಗಿರೋಣ ನಾವು ನಿರ್ಲಕ್ಷ್ಯದಿಂದ ಪ್ರೀತಿಯ ಕೊಳೆಯುವಿಕೆಯ ಪುರಾವೆಗಳನ್ನು ಅಂದರೆ ಸಾಕ್ಷಿಗಳನ್ನು ನೀಡಬಾರದು ನಮ್ಮ ಕರ್ತನು ಸೂಚಿಸುವುದೇನೆಂದರೆ ಆತನು ತಂದೆಯ ಪ್ರೀತಿಯಲ್ಲಿ ನೆಲೆಗೊಂಡು ತಂದೆಯ ಚಿತ್ತಕ್ಕೆ ವಿಧೇಯನಾಗಿರುವುದೇ ಅತಿ ಪ್ರೀತಿಯ ಮಗನಾಗಿರುವುದಕ್ಕೆ ಕಾರಣವಾಗಿದೆ ಮತ್ತು ಅದೇ ದಾರಿಯನ್ನು ಅನುಸರಿಸಿ ನಾವು ಆತನ ಪ್ರೀತಿಯಲ್ಲಿ ನೆಲೆಗೊಂಡು ಆತನಿಗೆ ವಿಧೇಯರಾಗಿದ್ದು ಆತನ ಸಿಂಹಾಸನ ಮತ್ತು ಮಹಿಮೆಯಲ್ಲೂ ಪಾಲು ಹೊಂದಬೇಕೆಂದು ಆತನು ಬಯಸುತ್ತಾನೆ ನಮ್ಮ ಕರ್ತನ ಬೋಧನೆ ಮತ್ತು ಆಜ್ಞೆಗಳನ್ನು ನಮ್ಮನ್ನು ಭಯಭೀತಿಯನ್ನಾಗಿಸುವುದಕ್ಕಾಗಲಿ ಸಂತೋಷವನ್ನು ಕಸಿದುಕೊಳ್ಳುವುದರ ಉದ್ದೇಶದಿಂದಾಗಲಿ ನೀಡಲಿಲ್ಲ ಇದಕ್ಕೆ ತದ್ವಿರುದ್ಧವಾಗಿ ನನ್ನ ಆನಂದವು ನಿಮ್ಮಲ್ಲಿರುವ ಹಾಗೆಯೇ ನಿಮ್ಮ ಆನಂದವು ಸಂಪೂರ್ಣವಾಗುವ ಹಾಗೆಯೂ ನಾನು ಇವುಗಳನ್ನು ನಿಮಗೆ ಹೇಳಿದ್ದೇನೆ ಎಂದು ಯೋಹಾನನು ಬರೆದ ಸುವಾರ್ತೆ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ಕರ್ತನ ಹತ್ತಿರ ವಾಸಿಸುತ್ತೇನೆಂದು ಖಚಿತವಾಗಿ ಸಾಕ್ಷ್ಯವನ್ನು ನೀಡುವವರು ಕರ್ತನ ವಾಕ್ಯಗಳಿಗೆ ವಿಧೇಯರಾಗುವುದು ಆತನಲ್ಲಿ ಮತ್ತು ಆತನ ಪ್ರೀತಿಯಲ್ಲಿ ನೆಲೆಗೊಳ್ಳುವುದರ ಜೊತೆಗೆ ಆ ಭಾಗ್ಯವನ್ನು ಪಡೆದವರು ಅತ್ಯಂತ ಸಂತೋಷವುಳ್ಳವರಾಗಿದ್ದಾರೆ ಈ ಸಂತೋಷವು ಲೋಕವು ನೀಡುವ ಎಲ್ಲಾ ಅತ್ಯಲ್ಪ ಸಂತೋಷಗಳನ್ನು ಮೀರಿಸುತ್ತದೆ ಇದು ಎಲ್ಲಾ ಗ್ರಹಿಕೆಗಳನ್ನು ಮೀರುವ ದೇವರ ಸಂತೋಷ ಮತ್ತು ಸಮಾಧಾನವಾಗಿದ್ದು ನಮ್ಮ ಹೃದಯಗಳನ್ನು ಕಾಯುವುದು ಅಂದರೆ ಆಳುವುದು ಮತ್ತು ಅದು ಈಗಿರುವ ಜೀವಿತದಲ್ಲಿ ಮಾತ್ರವಲ್ಲದೆ ಬರಲಿರುವ ಜೀವಿತದ ಬಗ್ಗೆಯೂ ವಾಗ್ದಾನವನ್ನು ಮತ್ತು ಭರವಸೆಯನ್ನುಂಟು ಮಾಡುತ್ತದೆ